ಇಂಥ ಗೌರವಾನ್ವಿತ ಪ್ರತಿಭಾವಂತರ ಮಧ್ಯೆ ನಂದು ಒಂದು ಚಿಕ್ಕ ಕುರ್ಚಿ ಇದೆಯಲ್ಲ ಅನ್ನೋದೇ ನನಗೆ ವೈಯಕ್ತಿಕವಾಗಿ ತುಂಬ ಘನತೆ ತಂದುಕೊಡುವಂಥ ವಿಷಯ. ಅನಿಲ್ ಕುಂಬ್ಳೆ ಸರ್, ಜಂಬೋ ಬೌಲರ್, ಅವರ್ ಇಂಡಿಯನ್ ಬೌಲರ್, ಏನೇನೆಲ್ಲ ಅದೇ, ಸೋ ಮೆನಿ ಫೆದರ್ಸ್ ಇನ್ ಇಸ್ ಕ್ಯಾಪ್. ಐ ಸಿ ಸಿ ಚೇರ್ಮನ್ ಆಗಿದ್ದರು, ಮೆಂಟರ್ ಆಗಿದ್ದರು, ಕೋಚ್ ಆಗಿದ್ದರು. ಅವರು ಐ ಥಿಂಕ್ ಇಸ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ನಾವು ಎಲ್ಲಿಂದ ಬಂದ್ವಿ, ನಮ್ಮ ನಡ್ಕೊಂಡ್ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸ್ತತೆ. ಯಾಕಂದರೆ ನಮ್ಮ ಮೈಸೂರು ಪ್ರಾಂತ್ಯದವರು ಸರ್. ಸೊ ಇವತ್ತು ನಮ್ಮ ಇವೆಂಟಿಗೆ ಬಂದು ಈ ಪ್ರೀ ಟೀಸರ್ ಲಾಂಚ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಐ ಆಮ್ ಡೀಪ್ಲಿ ಹಂಬಲ್ಡ್ ಬೈ ಯೋರ್ ಪ್ರೆಸೆನ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಹಾಗೂ ಇಂದ್ರಜಿತ್ ಸರಲ್ಲಿ ಒಂದು ಹೋಲಿಕೆ ಇದೆ. ಮ್ಯಾಮ್ ಪಿ ಆರ್ ಕೆ ಮೂಲಕ ಹೊಸ ಕಥೆಗಾರರಿಗೆ, ಹೊಸ ಕತೆಗಳಿಗೆ, ಹೊಸ ಕನಸುಗಳಿಗೆ ಒಂದು ತಳಹದಿ ನೀಡ್ತಾ ಇದ್ದಾರೆ, ಒಂದು ವೇದಿಕೆನೇ ನೀಡ್ತಾ ಇದ್ದಾರೆ. ಇಂದ್ರಜಿತ್ ಸರ್ ಕೂಡ ಹಾಗೆ ಹೊಸ ನಟ ನಟಿಯರಿಗೆ, ಹಾಗೆ ಹೊಸ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಕಟ್ತಾ ಇದ್ದಾರೆ, ಅವಕಾಶಗಳನ್ನ ನೀಡ್ತಾ ಇದ್ದಾರೆ ಅಂದರೆ ಹೇಳೋದಕ್ಕೆ ತಪ್ಪಾಗಲ್ಲ. ಸೊ ಐ ಥಿಂಕ್ ಇದು ನನಗೆ ನಿಜವಾದ ಸಿರಿತನ, ಯಾಕಂದರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಗ್ರೇಟ್ನೆಸ್. ಈಗ ನನ್ನ ಪ್ರಕಾರ ನಮ್ಮ ಕರುನಾಡ ಚಲನಚಿತ್ರ ಏನಿದೆ ಅದು ಬಂದು ಒಂದು ಬೆಳೆದು ನಿಂತಿರೋ ಬೃಹತ್ ಆಕಾರದ ಆಲದ ಮರ ಅಂತಲೇ ನಾನು ನೋಡೋ ಹಾಗೆ. ಸೊ ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಬಟ್ ಈ ಥರ ಅವಕಾಶಗಳನ್ನ ನೀಡ್ತಾ ಹೋದಾಗ ಹೊಸಬರಿಗೆ ಅಥವಾ ಯುವಕರಿಗೆ ಅದರ ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಹಿಂಗೆ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ನಮ್ಮ ಇಡೀ ಚಿತ್ರರಂಗವೇ ಜಗದ್ವ್ಯಾಪಿ ಆಗಬಹುದು ಒಂದು ದಿವಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ಥರ ಟ್ಯಾಲೆಂಟ್ಸ್ ಅಂದರೆ ನಮ್ಮನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಡೋದೇ ಇಟ್ಸ್ ಅಲ್ಟಿಮೇಟ್ ಫಾರ್ ಮಿ. ಸೊ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಕೊನೆಯದಾಗಿ ಐ ಥಿಂಕ್ ಸಮ್ಮರ್ ಈ ಟೀಸರಲ್ಲಿ ಡ್ಯಾಶಿಂಗ್ ಹೀರೋ ಥರ ಕಾಣಿಸ್ತಾರೆ, ಆ್ಯಂಡ್ ಅವರ ಸಹನೆ ಮತ್ತು ಯುವರ್ ಪರ್ಸೀವಿರೆನ್ಸ್ ಹ್ಯಾಸ್ ಪೇಡ್ ಆಫ್. ಸೊ ಐ ಥಿಂಕ್ ನನ್ನ ಮೊದಲನೇ ಸಿನಿಮಾಗೆ ಸಮರ್ ಅಂತಹ ಸಹನಟ ನಾನು ಪಡ್ಕೊಳ್ಳೋದು ನಾನು ಭಾಗ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ನೀವಿಲ್ಲದೆ ನಾವಿಲ್ಲ. ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನಿಮ್ಮ ಬೆಂಬಲದಿಂದ. ನಮ್ಮ ಗೌರಿ ಚಿತ್ರದ ಮೇಲೂ ಇಷ್ಟೇ ಬೆಂಬಲ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ, ನನ್ನ ಅಮ್ಮ ಮತ್ತು ನನ್ನ ಅಜ್ಜಿ ಇದ್ದಾರೆ. ಥ್ಯಾಂಕ್ ಯು ಪಾಟಿ ಆ್ಯಂಡ್ ಅಮ್ಮ, ನೀವಿಬ್ಬರು ಇಲ್ದಿರ ನನ್ನ ಅಸ್ತಿತ್ವಕ್ಕೆ ಕಾರಣವೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.